ಭಾರತೀಯ ಸೇನೆಗೆ ಈಗ ಅನೇಬಲ. ಅಂಬಾಲಾ ಏರ್ಫೋರ್ಸ್ಗೆ ಆಗಮಿಸಿದ ರಣಬೇಟೆಗಾರ ರಫೇಲ್ ಯುದ್ಧ ವಿಮಾನ. ತೀವ್ರ ನಿರೀಕ್ಷೆ ಹುಟ್ಟಿಸಿದ್ದ ಫ್ರಾನ್ಸ್ ನಿರ್ಮಿತ ಯುದ್ಧ ವಿಮಾನ ಹರಿಯಾಣದ ಅಂಬಾಲಾ ವಾಯುನೆಲೆಗೆ ಆಗಮಿಸಿದ್ದು ಭಾರತೀಯ ವಾಯುಪಡೆಗೆ ಆನೆಬಲ ಬಂದಂತಾಗಿದೆ. ಫ್ರಾನ್ಸ್ನಿಂದ ಹೊರಟಿದ್ದ ಮೊದಲ ಹಂತದ 5 ರಫೇಲ್ ಯುದ್ಧ ವಿಮಾನಗಳು ಇಂದು ಮಧ್ಯಾಹ್ನ ಅಂಬಾಲಾ ವಾಯುನೆಲೆಗೆ ಬಂದಿಳಿದಿವೆ. ಫ್ರಾನ್ಸ್ ಮೂಲದ ಡೆಸ್ಟೆಲ್ ಕಂಪನಿ ನಿರ್ಮಿತ 5 ರಫೇಲ್ ಫೈಟರ್ ಜೆಟ್ ವಿಮಾನಗಳು ಇದಾಗಿದ್ದು, ಈ ಯುದ್ಧ ವಿಮಾನಗಳ ಪೈಕಿ 2 ವಿಮಾನಗಳು ಸೀಟರ್ ತರಬೇತಿ ವಿಮಾನಗಳಾಗಿದ್ದು 3 ಸಿಂಗಲ್ ಸೀಟರ್ ಫೈಟರ್ ಜೆಟ್ಗಳಾಗಿವೆ. ಫ್ರೆಂಚ್ ವಿಮಾನ ತಯಾರಿಕಾ ಸಂಸ್ಥೆ ಡೆಸ್ಟೆಲ್ ಏವಿಯೇಷನ್ ಕಾರ್ಖಾನೆ ನಿರ್ಮಿಸಿರುವ ರಫೇಲ್ ಜೆಟ್ಗಳು ದಕ್ಷಿಣ ಫ್ರಾನ್ಸ್ ಬೋಡ್ರಾಕ್ಸ್ ನಗರದ ಮೆರಿಗ್ನಾಕ್ ವಾಯುನೆಲೆಯಿಂದ ಜುಲೈ 25ರಂದು ಬರಬೇಕಿತ್ತು. ಈಗ ಜುಲೈ 27ರಂದು ಭಾರತದತ್ತ ಮುಖ ಮಾಡಿದ್ದವು. 7 ತಾಸಿನ ಬಳಿಕ ಪ್ರಯಾಣ ಮುಗಿಸಿ ಮಂಗಳವಾರ UAE ಆಲ್ ದಫ್ರಾ ನೆಲೆಗೆ ಸುರಕ್ಷಿತವಾಗಿ ಬಂದಿಳಿದಿದ್ದವು. ಅಲ್ಲಿ ಯುದ್ಧ ವಿಮಾನಗಳ ಪೈಲಟ್ಗಳು ವಿಶ್ರಾಂತಿ ಪಡೆದು ಯುದ್ಧ ವಿಮಾನಕ್ಕೆ ಇಂಧನ ತುಂಬಿಸಿಕೊಂಡು ಬಳಿಕ ಬೆಳಿಗ್ಗೆ 11:14ಕ್ಕೆ ಮತ್ತೆ ಟೇಕ್ ಆಫ್ ಆದ ಯುದ್ಧ ವಿಮಾನಗಳು ಭಾರತದ ಮುಖ ಮಾಡಿದ್ವು. ಇದೀಗ ಹರಿಯಾಣದ ಅಂಬಾಲಾ ಏರ್ಫೋರ್ಸ್ಗೆ ಬಂದಿಳಿದಿವೆ. INS ಕೋಲ್ಕತ್ತಾದ ಜೊತೆ ಮೊದಲ ಸಂಪರ್ಕ. ಇನ್ನು UAE ಆಲ್ ದಫ್ರಾ ನೆಲೆಯಿಂದ ಟೇಕ್ ಆಫ್ ಆದ ಬಳಿಕ ರಫೇಲ್ ಯುದ್ಧ ವಿಮಾನಗಳು ಪಶ್ಚಿಮ ಅರೇಬಿಯನ್ ಸಮುದ್ರದಲ್ಲಿ ಕರ್ತವ್ಯ ನಿಯೋಜನೆಗೊಂಡಿರುವ ಭಾರತೀಯ ಯುದ್ಧ ನೌಕೆ INS ಕೋಲ್ಕತ್ತಾ ಜೊತೆ ಮೊದಲ ಸಂಪರ್ಕ ಸಾಧಿಸಿದೆ. ಇನ್ನು ಇದರ ವಿಶೇಷತೆ ಏನಂದರೆ ಆಗಸದಲ್ಲಿ ಇಂಧನ. ಫ್ರಾನ್ಸ್ನಿಂದ ಹೊರಟ UAE ಆಲ್ ದಫ್ರಾ ವಾಯುನೆಲೆಯಲ್ಲಿ ವಿಶ್ರಾಂತಿಗೆ ತಂಗಿದ್ದ ರಫೇಲ್ ಫೈಟ್ಗಳು ಮಂಗಳವಾರ ಅಲ್ಲಿಂದ ಅಂಬಾಲಾದತ್ತ ಪ್ರಯಾಣ ಶುರು ಮಾಡಿದರು. ಮಾರ್ಗ ಮಧ್ಯೆಯೇ 30,000 ಅಡಿ ಎತ್ತರದಲ್ಲಿಯೇ ಯುದ್ಧ ವಿಮಾನಗಳಿಗೆ ಇಂಧನ ಪೂರೈಸಲಾಗಿದೆ. ಭಾರತದ ಮಟ್ಟಿಗೆ ಇದೊಂದು ಮಹತ್ವದ ಸಾಧನೆಯೇ ಆಗಿದೆ. ಫ್ರಾನ್ಸ್ನ ವಾಯುಪಡೆಯ ನೆರವಿನ ಜೊತೆಯಲ್ಲಿ ಇಂಧನ ಪೂರೈಸಲಾಗಿದೆ.